ಪಕ್ಷದಷ್ಟು ಸ್ಟ್ರಾಂಗ್ ಇದೆ ಸರ್. ಫೈಟ್ ಮಾತ್ರ ಜಾಸ್ತಿ ಇದೆ. ಕೆಲಸಗಳಾಗಿಲ್ಲ, ಸುಮಾರು ಕೆಲಸಗಳಾಗಿಲ್ಲ, ತುಂಬಾ ಹದಗೆಟ್ಟಿದೆ. ಅಪಘಾತ ಎಲ್ಲ ಆಗಿದೆ, ರೆಸ್ಪಾನ್ಸ್ ಮಾಡಿಲ್ಲ. ಪಕ್ಷ ನೋಡಿ ಏನು ನಡೀತಾ ಇಲ್ಲ, ಕ್ಯಾಂಡಿಡೇಟ್ ಹುಟ್ಟಿ ಮೇಲೆ ನಡೀತಾ ಇರೋದು ಈಗ ವೋಟ್ ಅಷ್ಟೇ. ಸರ್ ಈ ಸರ್ ಮೂರು ಜನ ಫೈಟ್ ಇದೆ, ಬರದೇ ಸತಿ ಜೆ ಡಿ ಎಸ್ ಸರ್ ಇಲ್ಲಿ ಸರ್, ಅಲ್ಲಿ ಕುಮಾರ್ ಸ್ವಾಮಿ ಸಿ ಎಂ ಆಗ್ಬೇಕು, ಇಲ್ಲಿ ಲಿಂಗೇಶ್ವರ್ ಎಂ ಎಲ್ ಎ ಆಗ್ಬೇಕು. ಸರ್ಕಾರದಲ್ಲಿ ಬಿಜೆಪಿ ಬಂತು ಅಂತೇಳಿ ಒಂದು ಡಬಲ್ ಎಲ್ಲ ಇದ್ ಮಾಡಿದ್ರು. ಬಿಜೆಪಿ ಸರ್ಕಾರ ಬಿಜೆಪಿ ಸರ್ಕಾರ ಅನ್ಕೊಂಡು ಬಚ್ಚ ಜಾಸ್ತಿ, ಆಮೇಲೆ ಎಣ್ಣೆ ಪಾಮೆಲ್ ಅವೆಲ್ಲ ಜಾಸ್ತಿ. ಸರ್ಕಾರ ಬಂದು ಏನ್ ಮಾಡಿದೆ, ಸರ್ಕಾರ ಎಲ್ಲ ಮಂಗ್ತದ್ರು. ಬಿಜೆಪಿ ಸರ್ಕಾರ ಬಂದು ಎಲ್ಲ ವಾಲಿಸಿದ್ರು. ಸಂತೆ ವ್ಯಾಪಾರಸ್ಥರಿಗೆ ಯಾವುದೇ ರೀತಿ ಅನುಕೂಲ ಇಲ್ಲ, ಎಲ್ಲ ಅನಾನುಕೂಲ ಇದೆ. ಯಾವುದೇ ಪಕ್ಷದವ್ರು ಯಾರು ಗೆಲ್ಲಿ ಫಸ್ಟ್ ಲಂಚ ಅನ್ನೋದು ನಿಲ್ಲಿಸ್ಬೇಕು ಸರ್. ಮೈನ್ ದುಡ್ಡು ದುಡ್ಡು, ಎಷ್ಟು ಜನ ಹಾಕಿಲ್ಲ, ಎಷ್ಟು ಸತಿ ಹಾಕಿಲ್ಲ, ಎಲ್ಲ ತರ ಹಾಕ್ತಾರೆ. ಮಾಸ್ಟರ್ಗಳು ಸಮೇತ ಹಂಗೆ ಮಾಡ್ತಾರೆ, ಎಲ್ಲ ಹಂಗೆ ಮಾಡ್ತಾರೆ. ಕಪ್ಪಿಗೆ ದುಡ್ಡು ದುಡ್ಡು, ನಾವೇನ ಮಾಡ್ತಕ್ಕೋ ಅನ್ನೋ ದುಡ್ಡು ಎಲ್ಲಿ ಹೊರಗೆ ಹಿಂಗೆ ಮಾಡ್ಕೊಡ್ತೀವಿ. ನಾವೇನ್ ಮಾಡೋಣ, ಬಡವ್ರ ಬಗ್ಗೆ ಮಾಡೋಣ, ರೈತರುಗಳೇ ಮಾಡೋಣ, ನಾವು ಹಾಕ್ಬಿಟ್ಕೊಂಡು. ಮಾಮೂಲಿ ಜನಗಳಿಗೆ 7 ದಿನ 21 ದಿನ ಕಾಯಿಲೆ ಅಂತಾರೆ, ಅದೇ ಒಂಚೂರು ಗೊತ್ತಿದ್ದಾರೆ ಹೋದ್ರೆ ಬೆಳಕರೆ ಇವತ್ತಿಗೆ ಬಂದಿರುತ್ತೆ. ಅದೇ ಬಂದಿರುತ್ತೆ, ಪ್ರಜಾಪ್ರಭುತ್ವದ ವ್ಯವಸ್ಥೆನೇ ಸರಿಯಿಲ್ಲ. ಏಕಕಾಲ ಒಂದೇ ಅವ್ರಿಗೆ ಒಂದೇ ಸಲ ಅವಕಾಶ ಕೊಡಬೇಕು. ಇಲ್ಲಿ ಜನರ ಕೆಲ್ಸಕ್ಕೆ ಬರ್ತಿಲ್ಲ ಅವರು, ಅವರು ದುಡ್ಡನ್ನ ಚೆಲ್ತಿದ್ದಾರೆ, ದುಡ್ಡನ್ನ ಮತ್ತೆ ತಿಕ್ಕೊಂತ ಇದ್ದಾರೆ. ಏನಾರು ಕೇಳಕ್ ಹೋದ್ರೆ ಅಮಾನ್ಯವಾಗಿ ವರ್ತಿಸ್ತಾರೆ, ಯೂಸ್ ಅಂಡ್ ಥ್ರೋ ಮಾಡ್ಕೊಂಡಿದ್ದಾರೆ ಪ್ರಜೆಗಳನ್ನ. ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಯ ಎಲೆಕ್ಷನ್ ಮೆಗಾ ಸರ್ವೆ, ಜನಾಭಿಪ್ರಾಯ, ಜನಮತ ಏನು, ಜನ ಏನ್ ಹೇಳ್ತಾರೆ, ಮತದಾರರ ಪ್ರಭುವಿನ ಮನದಾಳ ಏನು. ಹಾಸನ ಜಿಲ್ಲೆಯ ಬೇಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಾವೀಗ ಬೇಲೂರಿನ ಕೃಷಿ ಉತ್ಪನ್ನ ಮಾರುಕಟ್ಟೆಗೆ ಬಳಿ ನಿಂತಿದ್ದೀವಿ. ಇಲ್ಲಿಂದ ಶುರು ಆಗುತ್ತೆ ಜನಾಭಿಪ್ರಾಯ. ಇಲ್ಲಿ ಪ್ರೆಸೆಂಟ್ ಜೆ ಡಿ ಎಸ್ನ ಲಿಂಗೇಶ್ ಅವರು ಶಾಸಕರಾಗಿದ್ದಾರೆ, ಬಿ ಜೆ ಪಿ ಮತ್ತು ಕಾಂಗ್ರೆಸ್ನಲ್ಲಿ ಆಸ್ಪಿರೆಂಟ್ಗಳು ಜಾಸ್ತಿ ಇದ್ದಾರೆ. ಗಣಸಿ ಶಿವರಾಮ್ ಹಿರಿಯ ನಾಯಕರು, ಅವರು ಕೂಡ ನಂಗೆ ಟಿಕೆಟ್ ಬೇಕು ಕಾಂಗ್ರೆಸ್ಸಿಂದ ಅಂತಿದ್ದಾರೆ, ಏನೆಲ್ಲ ಆಗುತ್ತೆ. ಮತ್ತೊಂದು ಕಡೆ ಬಿ ಜೆ ಪಿಯಿಂದ ಹುಲ್ಲಳ್ಳಿ ಸುರೇಶ್ ಅವರು ಸ್ಟ್ರಾಂಗ್ ಆಸ್ಪಿರೆಂಟ್ ಅನ್ನೋ ಹೆಸರುಗಳು ಕೇಳ ಬರ್ತಾ ಇದೆ. ಸಾಕಷ್ಟು ಜನ ಇದ್ದಾರೆ, ಸಾಕಷ್ಟು ಜನರ ಹೆಸರಿದೆ. ಇಲ್ಲಿ ಜನರನ್ನು ಕೇಳೋಣ, ಜನರ ಅಭಿಪ್ರಾಯನ ಕೇಳೋಣ, ಜನ ಏನು ಹೇಳ್ತಾರೆ ಕೇಳೋಣ. ಇಡೀ ದಿನ ಬೇಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕರ್ನಾಟಕ ಟಿವಿಯ ಜನಾಭಿಪ್ರಾಯ. ಸರ್ ನಿಮ್ಮ ಹೆಸರು? ಮಗಣಗೌಡ ಅಂತ. ಸರ್ ಏನು ಬೇಲೂರಲ್ಲಿ ಈಗ ಜೆ ಡಿ ಎಸ್ ಎಮ್ ಎಲ್ ಎ ಇದ್ದಾರೆ ಲಿಂಗೇಶ್ ಅವರು, ಈಗ ಎಲೆಕ್ಷನ್ ಬರ್ತಾ ಇದೆ, ಏನಿದೆ ಈ ಸಲ, ಏನು ಟ್ರೆಂಡ್? ಓಕೆ, ಇಲ್ಲ ಶಾಸಕರೇ ಕೆಲಸ ಮಾಡ್ತಾವ್ರೆ ಅವರೇ ಇರಲಿ ಅಂತಾನ, ಅಥವಾ ಬದಲಾವಣೆ? ಕೆಲಸ ಮಾಡ್ತಿದ್ದಾರೆ ಅವರೇ, ಇನ್ನೊಂದು ಅವಕಾಶ ಕೊಡೋಣ ಅಂತ ನೋಡ್ಬೇಕು ಅದು ಹೆಂಗೆ ಅಂತ ಹೇಳಿ. ಸರ್ ನಿಮ್ಮ ಹೆಸರು? ಸರ್ ನಮ್ಮ ಹೆಸರು ಮಂಜೇಗೌಡ ಅಂತ. ಮಂಜೇಗೌಡರು, ಏನು ಎಲೆಕ್ಷನ್ ಟ್ರೆಂಡು? ಎಲೆಕ್ಷನು ಸ್ವಲ್ಪ ಪರವಾಗಿಲ್ಲ, ದಿವಸ ನಡೀತಾ ಇರುತ್ತೆ. ಒಬ್ಬರಿಗಿಂತ ಒಬ್ಬರು ಫೈಟ ಚೆನ್ನಾಗಿದ್ದಾರೆ, ಯಾರು ಹೆಂಗೆ ಅಂತ ಹೇಳಕ್ ಬರ್ತಾ ಇಲ್ಲ. ಟ್ರಯಾಂಗಲ್ ಫೈಟ್ ಸ್ಟ್ರಾಂಗ್, ಮೂರು ಪಕ್ಷ ಸ್ಟ್ರಾಂಗ್ ಇದ್ದಾರೆ ಸರ್. ಹೌದು, ಜೆ ಡಿ ಎಸ್ ಅಲ್ಲಿ ಏನು ಗೊಂದಲ ಇಲ್ಲ, ಟಿಕೆಟ್ ಬಿ ಜೆ ಪಿ ಕಾಂಗ್ರೆಸ್ ಅಲ್ಲಿ ಒಂಚೂರು ಸ್ವಲ್ಪ ಗೊಂದಲ ಇದೆ. ಅನೌನ್ಸರ್ಗೆ ಯಾರು ಎದ್ದು ಬರ್ತ ಅಂತ ಗೊತ್ತಾಗ್ತಿಲ್ಲ ಸರ್. ಸರ್ ನಿಮ್ಮ ಹೆಸರು? ರಕ್ಷಿತ್ ಅಂತ. ರಕ್ಷಿತ್ ಅವರ ಏನಿದೆ ಬೇಲೂರು? ಬೇಲೂರು ಎಲ್ಲರೂ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ, ಫೈಟ್ ಮಾತ್ರ ಜಾಸ್ತಿ ಇದೆ. ಮೂರು ಪಾರ್ಟಿಲಿ ಇದೆ ಅಂತ ಹೇಳ್ತೀರಾ ಸರ್, ನಿಮ್ಮ ಹೆಸರು? ನನ್ನ ಹೆಸರು ಮಧು ಅಂತ. ಮಧು, ಏನಿದೆ ಇಲ್ಲಿ ಈ ಸರಿ ಹೊಸಬರಿಗೆ ಬಿ ಜೆ ಪಿ ಆದ್ಯತೆ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಹೌದು ಸರ್, ಬಿ ಜೆ ಪಿಯಲ್ಲಿ ಟಿಕೆಟ್ ಅನೌನ್ಸ್ ಆಗಿಲ್ಲ, ಆದರೂ ಮೂರು ಜನ ಇದ್ದಾರೆ ಬಿ ಜೆ ಪಿಯಲ್ಲಿ. ನೋಡೋಣ, ಯಾರು ಕೊಟ್ಟರು ಗೆದ್ದೆ ಗೆಲ್ತಾರೆ ಅನ್ನೋ ಕಾನ್ಫಿಡೆಂಟ್ ಇದೆ. ನೋಡೋಣ, ಕೆಲಸಗಳಾಗಿಲ್ಲ, ಸುಮಾರು ಕೆಲಸಗಳಾಗಿಲ್ಲ. ಬೇಲೂಟು ಸಕಲೇಶ್ಪುರ ರೋಡು ತುಂಬ ಹದಗೆಟ್ಟಿದೆ, ಮೊನ್ನೆ ಕೂಡ ಅಪಘಾತ ಎಲ್ಲ ಆಗಿದೆ, ರೆಸ್ಪಾನ್ಸ್ ಮಾಡಿಲ್ಲ. ಮತ್ತು ಕೆಲವೊಂದು ಇನ್ನೂ ಮೂಲಭೂತ ಸೌಕರ್ಯಗಳನ್ನು ಮಾಡಬೇಕು ಲಿಂಗೇಶ್ ಅವರು, ಮಾಡಿಲ್ಲ. ಅದಕ್ಕೆ ಸರಿ ಹೊಸಬರಿಗೆ ಆದ್ಯತೆ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಏನಿದು ಹಾಸನ ಇಂಪ್ಯಾಕ್ಟ ಇಲ್ಲೂ ಕಮಲ ಹಾಸನ ಇಂಪ್ಯಾಕ್ಟ್ ಏನಿಲ್ಲ, ಈಗ ಮೂಲಭೂತ ಸೌಕರ್ಯಗಳ ಯಾರು ಮಾಡ್ತಾರೆ, ಕ್ಯಾಂಡಿಡೇಟ್ ನೋಡಿ, ಪಕ್ಷ ನೋಡಿ ಏನು ನಡೀತಾ ಇಲ್ಲ. ಕ್ಯಾಂಡಿಡೇಟು ವ್ಯಕ್ತಿ ಮೇಲೆ ನಡೀತಾ ಇರೋದು ಈಗ ವೋಟ್ ಅಷ್ಟೇ. ನೋಡೋಣ ಈ ಸರಿ ಬಿ ಜೆ ಪಿ ಬರ್ಬೋದು ಅಂತ ಭಾಳ. ಸರ್ ಥ್ಯಾಂಕ್ ಯು. ಸರ್ ನಿಮ್ಮ ಹೆಸರು? ಸರ್ ಇಂದ್ರೇಶ್ ಅಂತ. ಇಂದ್ರೇಶ್ ಅವರು, ಏನಿದೆ ಸರ್ ಟ್ರೆಂಡ್? ಸರ್ ಈ ಸರಿ ಮೂರು ಜನ ಫೈಟ್ ಇದೆ, ಬರದೇ ಈ ಸತಿ ಜೆ ಡಿ ಎಸ್ ಸರ್ ಇಲ್ಲಿ. ಹೌದಾ? ಪಕ್ಕ ಜೆ ಡಿ ಎಸ್ ಕೆಲಸ ಮಾಡಿದಾರೆ ಶಾಸಕರು, ಕೆಲಸ ಮಾಡ್ತಿದ್ದಾರೆ. ಈ ಬರದೇ ಫೈಟ್ ಇಲ್ಲ ಜೆ ಡಿ ಎಸ್, ಜೆ ಡಿ ಎಸ್ ವರ್ಸಸ್ ಬಿ ಜೆ ಪಿ. ಜೆ ಡಿ ಎಸ್ ವರ್ಸಸ್ ಬಿ ಜೆ ಪಿ, ಬಿ ಜೆ ಪಿಲಿ ಯಾರು ನಿಲ್ಬೋದು ಹೇಳಕ್ಕಾಗಲ್ಲ ಸರ್. ಯಾರು ಒಂದು 3-4 ಜನ ಇದ್ದಾರೆ, ಹೇಳಕ್ಕಾಗಲ್ಲ. ಬಟ್ಟು ಶಾಸಕರು ಕೆಲಸ ಮಾಡೋರೇ, ಮತ್ತೊಂದು ಅವಕಾಶ ಮಾಡ್ತಾರೆ ಸರ್, ನಿಮ್ಮ ಕೆಲಸನೂ ಮಾಡ್ತಾರೆ, ಈಗಲೂ ಮಾಡ್ತಾರೆ, ಮುಂದಕ್ಕೆ ಅವರೇ ಗೆಲ್ಲೋದು. ಇಡೀ ರಾಜ್ಯದಲ್ಲಿ ಪಂಚರತ್ನ ಅಟ್ರಾಗಿ ಯೂಜ್ ರೆಸ್ಪಾನ್ಸು, ಎಲ್ಲೋದ್ರೂ ಜನ ಅವ್ರವ್ರ ಕ್ಷೇತ್ರದಲ್ಲಿ ಯಾವ ಪಕ್ಷದವ್ರು ಗೆದ್ಕೊಳ್ಳಿ, ಸಿ ಎಂ ಕುಮಾರಸ್ವಾಮಿ ಅವ್ರು ಆಗ್ಬೇಕಂತ ಒಂದಷ್ಟು ಜನ ಬೇರೆ ಕಡೆ ನಾವು ಹೋದಾಗ ಮಾತಾಡ್ತಾರೆ. ಈಗ ನೀವು ಇಲ್ಲಿ ಲಿಂಗೇಶ್ ಅವ್ರು ಗೆಲ್ಲಬೇಕು ಅಂತ ಹೇಳ್ತಿರೋದ್ರಿಂದ ನಿಮ್ಗೆ ಕೇಳ್ತಿದ್ದೀನಿ, ಏನಾಗಬೇಕು? ಸರ್ ಅಲ್ಲಿ ಕುಮಾರಸ್ವಾಮಿ ಸಿ ಎಂ ಆಗಬೇಕು, ಇಲ್ಲಿ ಲಿಂಗೇಶ್ ಸರ್ ಎಮ್ ಎಲ್ ಎ ಆಗಬೇಕು. ಹೌದು, ಗ್ಯಾರಂಟಿ ಆಗ್ತಾರೆ ಸರ್. ಥ್ಯಾಂಕ್ ಯು ಸರ್. ಸರ್ ನಿಮ್ಮ ಹೆಸರು? ಸರ್ ಹೇಮಂತ್ ಅಂತ. ಇಲ್ಲಿ ಬಿ ಜೆ ಪಿನೇ ಸರ್ ಬರೋದು, ಬಿ ಜೆ ಪಿನೇ ಪಕ್ಕ ಬರುತ್ತೆ, ಗೆದ್ಮೇಲೆ ನಾನು ಹೇಳ್ತೀನಿ. ಹೌದು, ನೆನ್ಪಿಟ್ಕೊಳ್ರಪ್ಪ, ಇವ್ರು ಮಾತಾಡ್ಸೋಣ, ಫೋನ್ ನಂಬರ್ ತಾತೀನಿ. ಹೇಳಿ ಸರ್. ಸರ್ ಹೇಳಿ. ಬಿ ಜೆ ಪಿನೇ ಬರೋದು ಸರ್ ಬೇಲೂರು. ಸರ್ ಬಸವರಾಜ್ ಅಂತ ನನ್ನ ಹೆಸರು, ಬೇಲೂರು ಪ್ರಾಪರು.
ಬಿ ಜೆ ಪಿ ಬೇಕು ನಮಗೆ ಮುಂದೆ. ನಾವು ಸರ್ ಇಲ್ಲೇನು ಪ್ರೆಸೆಂಟು ಜೆ ಡಿ ಎಸ್ ಎಮ್ ಎಲ್ ಎಂದೇನು ಆಗ್ತಿಲ್ಲ ಅಂದರೆ ಎಲ್ಲ ಜೆ ಡಿ ಎಸ್ಸು ಬೇರೆ ಕೆಲಸ ಮಾಡೋದು. ನೀವು ನಾವು ಬಿಸ್ನೆಸ್ ಸರ್ ಹೇಳಿ ಸರ್. ಆಮೇಲೆ ಇದು ಅದು ಯಾಕೆಂದರೆ ನಾವು ಎದುರುಗಡೆ ಹೇಳೋಕ್ಕಾಗಲ್ಲ ಸರ್. ಅಂದರೆ ಪಾಪ ಬಿ ಜೆ ಪಿ ನಿಮ್ಗೆ ಗೊತ್ತಿರೋ ವಿಚಾರ, ಪ್ರಪಂಚ ಮುಂಚೆ ಹಿಂದೆ ಏನೇನಾಯಿತು ಅಂತ ಎಲ್ಲ ನಿಮ್ಗೆ ಗೊತ್ತಿರೋ ವಿಚಾರ. ಯಾವ ಪಾಪ ಮೋದಿ ಅಂದರೆ ಯಾರು ಅಂತ ನಮಗೆ ಗೊತ್ತಿರಲಿಲ್ಲ ಸರ್. ಒಂದು ಬರೀ ಒಂದು 3 ಇಯರ್ಸಲ್ಲಿ ನಮ್ಮ ಮೋದಿ ನೋಡ್ಕೊಂಡು ಕಮಲ ಬರಬೇಕು ರಾಜ್ಯದಲ್ಲಿ ಎಲ್ಲ ಕಡೆ. ಹೌದು ಸರ್, ಯಾಕಂದರೆ ಎಲ್ಲರಿಗೂ ಅವ್ರಿಗೆ ಮನ್ಸು ಕೊಡಬೇಕು, ನೋಡಬೇಕು. ಇವತ್ತಿಗೆ ನಮಗೆ ಯಾವುದ್ರೂ ತೊಂದರೆ ಇಲ್ಲ ಸರ್. ಪಕ್ಷ ಸ್ವಲ್ಪ ದಳದಲ್ಲಿ ತಪ್ಪಿದ್ರೆ ಬಿ ಜೆ ಪಿ ಎರಡು ಬಂದು ನಮಗೇನು ತೊಂದರೆ. ಓಕೆ ಸರ್. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಕಾಂತರಾಜ್ ಸರ್. ಕಾಂತರಾಜ್ ಅವರು ಹೇಳಿ. ಕಾಂತರಾಜ್ ಅವರು ಹೇಳ್ತೀನಿ ಕೇಳಿ, ಸರ್ಕಾರದಲ್ಲಿ ಪೆಟ್ರೋಲ್ ಜಾಸ್ತಿ ಮಾಡಿದ್ರು, ಡೀಸೆಲ್ ಜಾಸ್ತಿ ಮಾಡಿದ್ರು, ಈ ಥರ ಎಣ್ಣೆ ಪಾಮ್ ಆಯಿಲ್ ಅವೆಲ್ಲ ಜಾಸ್ತಿ ಮಾಡಿದ್ರು. ಈಗ ಸರ್ಕಾರದಲ್ಲಿ ಬಿ ಜೆ ಪಿ ಬಂತು ಅಂತೇಳಿ ಒಂದು ಡಬಲ್ ಎಲ್ಲ ಇದು ಮಾಡಿದ್ರು. ಬಿ ಜೆ ಪಿ ಸರ್ಕಾರ, ಬಿ ಜೆ ಪಿ ಸರ್ಕಾರ ಅನ್ಕೊಂಡು ಬಸ್ ಚಾರ್ಜ್ ಜಾಸ್ತಿ, ಆಮೇಲೆ ಎಣ್ಣೆ ಪಾಮ್ ಆಯಿಲ್ ಅವೆಲ್ಲ ಜಾಸ್ತಿ, ಮತ್ತು ತರಕಾರಿ ಐಟಮ್ ಎಲ್ಲ ಜಾಸ್ತಿ, ದಿನಸಿ ಐಟಮ್ ಜಾಸ್ತಿ. ಸರ್ಕಾರ ಬಂದು ಏನು ಮಾಡಿದೆ, ಸರ್ಕಾರ ಎಲ್ಲ ಮಂಗ್ಸಿದ್ರು. ಬಿ ಜೆ ಪಿ ಸರ್ಕಾರ ಬಂದು ಎಲ್ಲ ಮಲಗಿಸಿದ್ರು. ಹಾಂ, ಬಿ ಜೆ ಪಿ ಬಂದು ಎಲ್ಲ ಸರ್ಕಾರ ಮಲಗಿಸಿದ್ರು. ಅಲ್ಲಿ ಅವರು ಏನಿಲ್ಲ, ಫಸ್ಟು ವ್ಯಾಪಾರಸ್ಥರಿಗೆ, ಬೀದಿ ಬದಿ ವ್ಯಾಪಾರಸ್ಥರಿಗೆ ಫಸ್ಟು ಅನುಕೂಲ ಮಾಡಿಕೊಡ್ಬೇಕು. ಇದು ನಮ್ಮ ರಿಕ್ವೆಸ್ಟು. ಬೀದಿ ಬದಿ ವ್ಯಾಪಾರಸ್ಥರಿಗೆ, ಸಂತೆ ವ್ಯಾಪಾರಸ್ಥರಿಗೆ ಯಾವುದೇ ರೀತಿ ಅನುಕೂಲ ಇಲ್ಲ, ಎಲ್ಲ ಅನಾನುಕೂಲ ಇದೆ. ಅದನ್ನು ಫಸ್ಟು ಬಗೆಹರಿಸಿ ಇದು ಮಾಡಬೇಕು. ಅದಕ್ಕೋಸ್ಕರ ನಾವು ಬಿ ಜೆ ಪಿ ಸರ್ಕಾರನ ತರಬೇಕು ಅಂತ ತೀರ್ಮಾನ ಮಾಡಿದ್ವಿ. ನಮ್ಮ ಹೆಸರು ಮಂಜು ಅಂತ. ಸರ್ ಕೃಷ್ಣಮೂರ್ತಿ ಅಂತ. ಯಾವುದೇ ಪಕ್ಷದವ್ರು ಯಾರು ಗೆಲ್ಲಿ, ಫಸ್ಟ್ ಲಂಚ ಅನ್ನೋದು ನಿಲ್ಲಿಸ್ಬೇಕು ಸರ್. ಮೈನು ನಾವು ನೋಡಿ ಕ್ಷೇತ್ರದಲ್ಲೂ ಲಂಚ ಇದೆಯಾ? ಎಲ್ಲ ಕ್ಷೇತ್ರದಲ್ಲಿದೆ ಸರ್. ಇವತ್ತು ನಾರ್ಮಲ್ ಜನಗಳು, ನಮ್ಮ ರೈತರುಗಳಾಗಲಿ ಯಾರಾಗಲಿ, ಕೆಲವರಿಗೆ ಸೈನ್ ಮಾಡೋಕೆ ಬರಲ್ಲ ಅಂತವ್ರು ಹೋಗ್ತಾರೆ. ನಾನು ರಿಯಲ್ಲಾಗಿ ನೋಡಿದ್ದು, ನಮ್ಮ ಅಗ್ರೆಗೆ ಒಂದು ಇದಕ್ಕೆ ಹೋಗಿದ್ದು ನಮ್ಮ ಅಲ್ಲಿ ಒಬ್ಬರು ಬರೀ ಪಾವತಿ ಖಾತೆಗೆ, ಅಲ್ಲಿದ್ದವ್ರ ಹೆಸರು ಗೊತ್ತಿಲ್ಲ, ಅವರು ಮೊದಲು ಇದ್ರು ವಿ ಎ ಇದ್ರು ಅಲ್ಲಿ, ಬರೀ ಪಾವತಿ ಖಾತೆ ಅನ್ನೋದು ಏನು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಪಾಪ ಮಾಡ್ಸೋಕ್ಕೆ ಅವ್ರು ಬಂದಿದ್ದಾರೆ, ಅವ್ರಿಗೆ ಏನು ಅವ್ರು ನಿಂತ್ಕೊಳ್ಳೋ ಯಾರು ಏನು ಅಂತಾರೆ ಅಲ್ಲಿ ಅಧಿಕಾರಿಗಳು. ಆ ಅಧಿಕಾರಿಗಳನ್ನೆಲ್ಲ ಫಸ್ಟ್ ಲಂಚ ತಡೋದನ್ನ ಅವ್ರಿಗೆ ನಿಲ್ಲಿಸಿ ಕ್ರಮಬದ್ಧವಾಗಿ ನೀಟಾಗಿ ಕೆಲಸ ಮಾಡ್ಕೊಡಕ್ಕೆ ಹೇಳಿ ಫಸ್ಟ್. ಎಲ್ಲ ನಿಮ್ಮ ಕೈಲೇ ಐತೆ ಸರ್. ಅಲ್ಲ ಹೇಳ್ತೀನಿ ಕೇಳಿ, ಇಂಥವೆಲ್ಲ ಲಂಚ ಗಿಂಚ ಮಂಚ ಅನ್ನುವಾಗ ಒಂದು ಫೋಟೋ ಹೊಡ್ಕೊಂಬಿಟ್ಟು ಫೇಸ್ಬುಕ್ಕಿಗೆ ಹಾಕ್ಬಿಟ್ರೆ ಮುಗ್ದೋಯ್ತು. ಎಲ್ಲ ಹಾಕಿರ್ತೀವಿ, ಎಲ್ಲ ಹಾಕಿದ್ರು ಅದು ಹಂಗೆ ಮುಚ್ಚಾಕ್ತಾರೆ. ಫಸ್ಟು ದುಡ್ಡು ಎಷ್ಟು ಹಾಕಿಲ್ಲ ಸರ್, ಎಷ್ಟು ಜನ ಹಾಕಿಲ್ಲ, ಎಷ್ಟು ಸತಿ ಹಾಕಿಲ್ಲ, ಎಲ್ಲ ತಲೆ ಹಾಕ್ತಾರೆ. ಮಾಸ್ಟರ್ಗಳು ಸಮೇತ ಹಂಗೆ ಮಾಡ್ತಾರೆ, ಎಲ್ಲ ಹಂಗೆ ಮಾಡ್ತಾರೆ. ಬದಲಾವಣೆ ಬೇಕು ಸರ್. ಒಂದು ತಾಲೂಕು ಆಫೀಸಿಗೆ ಹೋಗಲಿ, ದುಡ್ಡು ದುಡ್ಡು, ನಾವೇನಾರು ಮಾಡ್ತಕ್ಕೋಣ ದುಡ್ಡು. ಎಲ್ಲಿವರೆಗೆ ಹಿಂಗೆ ಮಾಡ್ಕೊಡ್ತೀವಿ, ನಾವೇನು ಮಾಡೋಣ, ಬಡವ್ರ ಬಗ್ಗೆ ಏನು ಮಾಡೋಣ, ರೈತರುಗಳು ಏನು ಮಾಡೋಣ, ನಾವು ಹಾಕಿ ಕೂತ್ಕೊಂಡು. ಒಂದು ಇನ್ಕಮ್ ಸರ್ಟಿಫಿಕೇಟ್ ತರಕ್ಕೆ ಹೋದ್ರೆ ಸರ್, ಮಾಮೂಲಿ ಜನಗಳಿಗೆ 7 ದಿನ 21 ದಿನ ಕಾಯಿಲೆ ಅಂತಾರೆ. ಅದೇ ಒಂಚೂರು ಗೊತ್ತಿದ್ದಾರೆ ಹೋದ್ರೆ ಬೆಳಕರ ಇವತ್ತಿಗೆ ಬಂದಿರುತ್ತೆ. ಅದೆಂಗೆ ಬಂದಿರುತ್ತೆ, ಅದೆಂಗೆ ಬರುತ್ತೆ? ಹೋದ್ರೆ 21 ದಿನ ಕಾಯಿಲೆ ಬೇಕು, ಬೇರೆಯವ್ರು ಗೊತ್ತಿದ್ದಾರೆ ಹೋದ್ರೆ ನಾಳೆಗೆ ಬಂದಿರುತ್ತೆ. ಎಲ್ಲ ದುಡ್ಡು ಒದ್ದಾಡ್ಕೊಂಡು ಅದಕ್ಕೆ ಸರ್, ಅದಕ್ಕೆ ರಿಜಾರ್ಟ್ ಮಾಡ್ಬೇಕು. ಬಿ ಜೆ ಪಿ ಅಂತಾರೆ, ದಳ ದಳ ಅಂತಾರೆ, ದಳ ಬರಲಿ ಸರ್ ನಮಗೆ, ದಳ ಬರಲಿ. ಇಲ್ಲಿ ಇನ್ನೊಂದಷ್ಟು ಜನ ಮತದಾರರಿದ್ದಾರೆ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಅಬ್ದುಲ್ ಸುಭಾನ್ ಅಂತ. ಸರ್ ಹೇಳಿ ಸರ್, ಏನಿದೆ ಬೇಲೂರಿನ ಟ್ರೆಂಡ್ ಈ ಸಲ? ಬೇಲೂರಲ್ಲಿ ಸರ್ ಜೆ ಡಿ ಎಸ್ ಬರುತ್ತೆ. ಹಾಂ, ಅಂದರೆ ಹಾಲಿ ಶಾಸಕರು ಕೆಲಸ ಮಾಡಿದ್ದಾರೆ, ಶಾಸಕರು ಒಳ್ಳೆ ಕೆಲಸ ಮಾಡಿದ್ದಾರೆ. ಏನೆಲ್ಲ ಅಭಿವೃದ್ಧಿ ಆಗಿದೆ? ಭಾರಿ ಅಭಿವೃದ್ಧಿ ಆಗಿದೆ. ರಸ್ತೆ ಇರ್ಬೋದು, ನೀರಿನ ಸೌಲಭ್ಯ ಇರ್ಬೋದು, ಪ್ರತಿಯೊಂದು ಒಳ್ಳೆ ಕೆಲಸ ಆಗಿದೆ. ಸಮುದಾಯ ಭವನಗಳು, ದೇವಸ್ಥಾನಕ್ಕೆ ಭಾರಿ ದುಡ್ಡು ಹಾಕಿದ್ದಾರೆ ಈ ಸತಿ. ಭಾರಿ ಚೆನ್ನಾಗಿ ಹೋಗಿ ತುಂಬ ಕೆಲಸಗಳನ್ನ ಹಾಕಿದ್ದಾರೆ ಬಿಡಿ. 90% ಕೆಲಸಗಳು ಮುಗಿ ಹಂತಕ್ಕೆ ಬಂದಿದೆ. ಖಂಡಿತ ಜೆ ಡಿ ಎಸ್ ಬರುತ್ತೆ. ಮುಂದೆ ಕುಮಾರಣ್ಣ ಸಿ ಎಂ ಆದರೆ ಜೆ ಡಿ ಎಸ್ಸು ಇಲ್ಲಿ ಗೆಲ್ಲತ್ತೆ. ಮುಂದೆ ರೈತರಿಗೆ, ಇನ್ನೊಬ್ಬರಿಗೆ ಭಾರಿ ಅನುಕೂಲ ಆಗುತ್ತೆ. ರೈತರಿಗೆ ಅನುಕೂಲ ಆಗಬೇಕು ಅಂದರೆ ಕುಮಾರಣ್ಣನೇ ಸಿ ಎಂ ಆಗಬೇಕು. ಸಾಕಷ್ಟು ಕಡೆ ಇದೆ ಮಾತುಗಳು ಕೇಳಿ ಬರ್ತಾ ಇದೆ ಸರ್. ನಿಮ್ಮ ಹೆಸರು? ನನ್ನ ವೈಯಕ್ತಿಕವಾಗಿ ಹೇಳಬೇಕು ಅಂದರೆ ಪ್ರಜಾಪ್ರಭುತ್ವದ ವ್ಯವಸ್ಥೆನೇ ಸರಿಯಿಲ್ಲ. ಏನು ಮಾಡೋಣ ಸರ್? ಏನು ಮಾಡಬೇಕು ಅಂದರೆ, ಈಗ ಪ್ರತಿ ತಾಲೂಕಿಗೂ ಒಂದೊಂದು ಎಮ್ ಎಲ್ ಎ ಸೀಟ್ ಹಂಚಿಕೆ ಮಾಡ್ತಿದ್ದಾರಲ್ಲ, ಇದನ್ನು ಕೆಲವೊಂದು ತಿದ್ದುಪಡಿ ಮಾಡಬೇಕಾಗತ್ತೆ. ಹೇಗೆ ತಿದ್ದುಪಡಿ ಮಾಡಬೇಕು ಅಂದರೆ, ಅವರಿಗೆ ಏಕಕಾಲ ಅವರಿಗೆ ಒಂದೇ ಸಲ ಅವಕಾಶ ಕೊಡಬೇಕು. ಹಾಂ, ಅವರಿಗೆ ಒಂದೇ ಸಲ ಅವಕಾಶ ಕೊಡೋದ್ರಿಂದ ಪ್ರಜಾಪ್ರಭುತ್ವ ಸ್ವಲ್ಪ ಸಮೃದ್ಧಿ ಆಗುತ್ತೆ. ನಾವು ನಮ್ಮ ಡಿಬೇಟ್ಗಳಲ್ಲಿ ನೋಡಿರ್ಬೋದು, ಚರ್ಚೆ ಮಾಡ್ತಾ ಇರ್ತೀವಿ, ಮ್ಯಾಕ್ಸಿಮಮ್ 2 ಸಲ ಕೊಡಬೇಕು, ಬೇರೆಯವ್ನಿಗೆ ಅವಕಾಶ ಕೊಡಬೇಕು. ಬೇರೆಯವ್ನು ಸರಿ ಮಾಡಿಲ್ವಾ, ಮತ್ತೆ ಗೆದ್ದಿದ್ನಲ್ಲ ಅವನ. 2 ಸರಿನೂ ಬೇಡ, 2 ಸರಿನೂ ಅವಕಾಶ ಇರಬಾರ್ದು. ಇವರು ಪ್ರಜಾಪ್ರಭುತ್ವದಲ್ಲಿ ಅವ್ರು ಶಾಸಕರಾಗಬೇಕು ಅಂದರೆ ಅವರು ಜನರ ಕೆಲಸ ಮಾಡೋಕ್ಕೆ ಬರೋದವರು. ಇಲ್ಲಿ ಜನರ ಕೆಲಸಕ್ಕೆ ಬರ್ತಿಲ್ಲ ಅವರು.
ಅವರು ದುಡ್ಡನ್ನು ಚೆಲ್ತಿದ್ದಾರೆ, ದುಡ್ಡನ್ನು ಮತ್ತೆ ತಿಕ್ಕೊಂತ ಇದ್ದಾರೆ. ಅದು ಯಾರ್ದು? ಪ್ರಜೆಗಳದು. ಅದು ನಮ್ಮ ಪ್ರಜೆಗಳಿಗೆ ಕೇಳೋಕ್ಕೆ ಶಕ್ತಿ ಇಲ್ಲ. ಏನಾರು ಕೇಳೋಕ್ಕೆ ಹೋದರೆ ಅಮಾನವೀಯವಾಗಿ ವರ್ತಿಸ್ತಾರೆ. ಇದು ಕೇಳೋಕ್ಕಾಗ್ತಿಲ್ಲ ಯುವಕರ ಕೈಯಲ್ಲಿ. ಯುವಕರ ಕೈಯಲ್ಲಿ ಎಲ್ಲ ಮೊಬೈಲ್ ಇಟ್ಕೊಂಡು ಎಲ್ಲ ಮೊಬೈಲ್ ಕಡೆ ಅಡಿಕ್ಟ್ ಆಗಿದ್ದಾರೆ. ಅವಕಾಶ ಸಿಕ್ತಾಗ ಉಪಯೋಗಿಸ್ಕೊಂತಿದ್ದಾರೆ. ಹಿಂಗೆ ಯೂಸ್ ಆ್ಯಂಡ್ ಥ್ರೋ ಮಾಡ್ಕೊಂಡಿದ್ದಾರೆ ಪ್ರಜೆಗಳನ್ನ. ಇದು ಆಗಬಾರ್ದು. ಇದೊಂದು ವ್ಯವಸ್ಥೆನ ಸಂವಿಧಾನದಲ್ಲಿ ಒಂದು ಸ್ವಲ್ಪ ತಿದ್ದುಪಡಿ ಮಾಡಲೇಬೇಕಾಗುತ್ತೆ. ನಮ್ಮ ಭಾರತ ಭಾರತವಾಗಿ ಉಳಿಬೇಕು ಅಂದರೆ ಇದೊಂದು ವ್ಯವಸ್ಥೆ ಮಾಡಿಕೊಳ್ಳೇಬೇಕಾಗುತ್ತೆ. ಇದು ನನ್ನ ವೈಯಕ್ತಿಕವಾಗಿ ಅಂಬರೀಷ್ ಅಂತೇಳಿ. ಚೆನ್ನಾಗಿ ಮಾತಾಡಿದ್ರೆ ಜನನಾಯಕರಾಗೋರಿಗೆ ಒಂದೇ ಒಂದು ಅವಕಾಶ ಕೊಡಬೇಕು, ಗೆಲ್ಲಿ ಸೋಲ್ಲಿ. ಸೋತವ್ರಿಗೆ ಬೇಕಾದ್ರೆ ಇನ್ನೊಂದು ಅವಕಾಶ ಕೊಡೋಣ. ಗೆದ್ದವ್ರಿಗೆ ಒಂದು ಅವಕಾಶ ಕೊಟ್ಟು ಪದೇ ಪದೇ ಅವರು ಅವ್ರ ಮಕ್ಕಳು ಅವ್ರ ಅಜ್ಜಿರು ಎಲ್ಲ ಇವೆ, ಈ ಕುಟುಂಬ ರಾಜಕಾರಣ ದೂರ ಆಗುತ್ತೆ ಅಂತ ಹೇಳ್ತಾವ್ರೆ. ಮತ್ತೊಬ್ಬರಿದ್ದಾರೆ ಸರ್, ನಿಮ್ಮ ಹೆಸರು? ಗಿಡೇಗೌಡ್ರು ಅಂತ. ನಾವು ಕುಮಾರಣ್ಣನ ಗೆಲ್ಸ್ಬೇಕಣ್ಣ. ನಾವು ರೈತರ ಮಕ್ಕಳ ಹುಟ್ಟಿ ಕುಮಾರಣ್ಣನ ಗೆಲ್ಲಲೇಬೇಕು. ಬೇಲೂರು ಬೇಲೂರು ಜೆಡಿಎಸ್ ನಿಗೇಶ್ ಅವರು. ಹ್ಞೂ, ಗೆಲ್ಲಬೇಕು. ಅವರಿಗೆ ಓಟ್ ಹಾಕೋದು ನಾವು. ಏನು ಏನು ಸಮಸ್ಯೆ ಬಗ್ಗೆ ಇರುತ್ತೆ ಕುಮಾರಣ್ಣ ಸಿ ಎಮ್? ಕುಮಾರಣ್ಣ ನಾವೆಲ್ಲ ರೈತರ ಮಕ್ಕಳು. ನಾವು ಅವರೆಲ್ಲ ಕಮ್ಮಿ ಮಾಡ್ತಾರೆ ರೈತರು, ಇದೆಲ್ಲ ಅದಕ್ಕೋಸ್ಕರ ಮನ್ನಾ ಮಾಡ್ತಾರೆ. ಹಾಂ, ರೈತ ಸಾಲ ಮನ್ನಾ ಮಾಡ್ತಾರೆ. ಅವ್ರ ನಮಗೆ ಹೆಲ್ಪ್ ಮಾಡ್ತಾರಲ್ಲ ರೈತರು. ರೈತರ ಬಗ್ಗೆ ಕಾಳಜಿ ಇದೆ, ಸಾಲ ಮನ್ನಾ ಮಾಡ್ತಾರೆ, ಆಮೇಲೆ ಸಬ್ಸಿಡಿ ಕೊಡ್ತಾರೆ ಗೊಬ್ಬರವ ಕುಮಾರಣ್ಣರು. ಎಲ್ಲದಕ್ಕೂ ಅನುಕೂಲ ಇದೆ. ಶ್ರೀಸತಿ ಸಂಘದಾಗೆಲ್ಲ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸರ್, ನಿಮ್ಮ ಹೆಸರು? ಶಿವನಂಜಪ್ಪ ಅಂತ. ಶಿವನಂಜಪ್ಪ, ನಮಗೇನಿಲ್ಲ, ರೈತರಿಗೆ ಹೆಲ್ಪ್ ಮಾಡಿದರೆ ಅವರೇ ಮೇನ್. ನಮಗೆ ಬೇಕಾದ್ರೆ ರೈತರಿಗೆ ಹೆಲ್ಪ್ ಮಾಡೋದು ಕುಮಾರಣ್ಣ. ಅವ್ರು ಬಂದರೆ ನಮಗೆ ಚೆನ್ನಾಗಿರುತ್ತೆ ಅಷ್ಟೇ. ಇಲ್ಲೂ ಕೂಡ ಬೇಲೂರಲ್ಲಿ ಜೆ ಡಿ ಎಸ್ ಗಂಗೇಶ್ ಅಣ್ಣಗೆ ಅವ್ರಿಗೆ ನಾವು ಸಪೋರ್ಟ್ ಮಾಡ್ತೀವಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಫೆಬ್ರವರಿಯಲ್ಲಿ ಹೇಗಿದೆ ಕರ್ನಾಟಕದ ಟ್ರೆಂಡ್? ಈಗ ಚುನಾವಣೆ ನಡೆದರೆ ಬಿಜೆಪಿಗೆ ಎಷ್ಟು ಸೀಟು? ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತಾ? ಕುಮಾರಸ್ವಾಮಿ ಕಿಂಗ್ ಆಗ್ತಾರಾ, ಕಿಂಗ್ ಮೇಕರ್ ಆಗ್ತಾರಾ? ಆಮ್ ಆದ್ಮಿ ಪಾರ್ಟಿ ರೆಡ್ಡಿ ಪಾರ್ಟಿಯಿಂದ ಯಾರಿಗೆ ಡ್ಯಾಮೇಜ್? ಕರ್ನಾಟಕ ಟಿವಿಯಲ್ಲಿ ಫೆಬ್ರವರಿ ತಿಂಗಳ ಮೆಗಾ ಸರ್ವೆ. ರಾಜಕೀಯ ವರದಿ ಅಂದ್ರೆ ಕರ್ನಾಟಕ ಟಿವಿ. ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ.